ಸಭೆ ಸೇರಿದ್ರಿ ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಕ್ಕೆ ಬಂದಿದ್ದೀರಿ ಏನ್ ಭೇಟಿ ಈ ಹಿನ್ನೆಲೆ ಇದರಲ್ಲಿ ಭೇಟಿ ಮಾಡಿದ್ರಲ್ಲಿ ಏನು ವಿಶೇಷ ಇಲ್ಲ ರಾತ್ರಿ ನೆನ್ನೆ ಅವರು ಸೋಮಶೇಖರ್ ನಾಗೇಶ್ ಅವರೆಲ್ಲ ನಾವೆಲ್ಲ ಒಟ್ಟಿಗೆ 15 ದಿವಸ ಬಾಂಬೆನಲ್ಲಿ ಇದ್ದರು ಅದಾದ ಮೇಲೆ ಮತ್ತೆ ನಾವು ಯಾರು ಒಟ್ಟಿಗೆ ಇಲ್ಲಿ ಸೇರಕ ಆಗಲಿಲ್ಲ ಯಾಕಂದ್ರೆ ಅವರು ಮಂತ್ರಿಗಳಾಗೋದು ಅದರಲ್ಲಿ ಅವರ ಕೆಲಸದಲ್ಲಿ ಅವರು ಬಿಸಿ ಆಗೋದು ನಾನು ಸೋತೆ ನನ್ನ ಕೆಲಸದಲ್ಲಿ ನಾನು ಬಿಸಿ ಆಗೋದೆ ಅದರಿಂದ ಎಲ್ಲ ಒಂದು ಕಡೆ ಓಟಿಗೆ ಸೇರಿ ಕಷ್ಟ ಸುಖ ಮಾತಾಡೋಣ ಅಂತ ಸೇರಿದ್ವಿ ಸೇರಿ ಊಟ ಉಪಚಾರ ಮಾಡಿ ಕಷ್ಟ ಸುಖಗಳು ಮಾತನಾಡಿ ಹಂಚ್ಕೊಂಡು ಬಂದಿದ್ವಿ ಕಷ್ಟ ಅಂದರೆ ಹಿಂಗೆ ನಮ್ಗೆ ಗೊತ್ತಲ್ಲ ಅವರೆಲ್ಲ ಮಂತ್ರಿಗಳಾದ್ರು ನಾವು ಮಂತ್ರಿಗಳಾಗಿಲ್ಲ ಅನ್ನೋದೇ ಒಂದು ಕಷ್ಟ ಆಸ್ಪತ್ರೆ ಬೇರೆ ಯಾವಾಗ ಅಂತ ನೀವೇ ಮುಖ್ಯಮಂತ್ರಿಗಳು ಕೇಳ್ತಾನೆ ಇದ್ದೀರಾ ಅವರು ಹೇಳ್ತಾ ಅವರಲ್ಲಪ್ಪ ಮಾಡ್ತೀವಿ 2-3 ದಿವಸದಲ್ಲಿ ಅಂತ ಮಾತೃವಾಗಿ ಮಾಡಬೇಕು ಅಂತ ಅವರೇ ಮಾಡ್ಬೋದು ಸರ್ ಈಗ ಎಂ ಟಿ ಬಿ ಅವರು ಓಪನ್ ಆಗಿ ಮಾತಾಡ್ತಾರೆ ಏನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅವ್ರು ಯಾರೇ ಏನು ಓಪನ್ ಆಗಿ ಮಾತಾಡ್ತಾರೆ ಅಧಿಕಾರ ಬಂದಿದ್ದು ದಿನ ಆಯ್ತಲ್ಲ ಸರ್ ನಿಮ್ಮನ್ನು ಮಂತ್ರಿ ಮಾಡಿಲ್ಲ ನಿಜಕ್ಕೂ ಇದು ನಿಮಗೆ ಭಾಳ ಬೇಸರ ಆಗ್ತಾರೆ ಸರ್ ನಿಮ್ಮಿಂದ ಅಧಿಕಾರ ಬಂದಿದ್ದು ಮತ್ತೆ ಯಾಕೆ ಏನು ಅಂತ ಅದೆಲ್ಲ ಎಲ್ರಿಗೂ ಗೊತ್ತಿದೆ ಬೇಸರ ಅನ್ನೋದು ಇದ್ದೇ ಇರ್ತಾರಲ್ಲ ಈಗಾಗಲೇ ನಾವು ವಿಧಾನ ಪರಿಷತ್ ಸದಸ್ಯರಾಗಿ 5 ತಿಂಗಳು ಆಗ್ತಾ ಇದೆ 5 ತಿಂಗಳು ಆಗ್ತಾ ಇದೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇನ್ನೂ ಮಾಡಲಿಲ್ಲ ಬೇಸರ ಇದೆ ಎಂಥವ್ರಿಗಾದ್ರೂ ಇದ್ದೇ ಇರ್ತದಲ್ಲ ಹಾಗೆ ಏನು ಮಾಡೋರು ಅವ್ರ ಹಣೆ ಬರ ಚೆನ್ನಾಗಿತ್ತು ನನ್ನ ಹಣೆ ಬರ ಕಿಟ್ಟಿತ್ತು ಅಷ್ಟೇ ಈ ಮುಖ್ಯಮಂತ್ರಿ ಯಾಕೆ ಡಿಲೇ ಮಾಡ್ತಾರದು ಯಾಕೆ ಡಿಲೇ ಮಾಡ್ತಾರೋ ಏನೋ ಗೊತ್ತಿಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ಸ್ವಲ್ಪ ಕೇಳಬೇಕು ಯಾಕೆ ಸರ್ ಇವಾಗ ರಮೇಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿದ್ರಲ್ಲ ಇವರು ಬೆಳಗ್ಗೆ ಹೋಗಿ ಸಿ ಎಂನ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಸಚಿವ ಸ್ಥಾನ ವಿಸ್ತರಣೆ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆ ಬಗ್ಗೆ ಮಾತಾಡಿದ್ರೆ ಅಂತ ಏನು ಇಲ್ಲ ಅವ್ರ ಪಾಪ ಅವ್ರ ಕೆಲಸ ಅವ್ರು ಹೇಳ್ತಾ ಇದ್ದಾರೆ ಇವರೆಲ್ಲ ನಮ್ಮ ಜೊತೆಯಲ್ಲಿದ್ದರು ಅವರಿಬ್ಬರಿಗೂ ಇಬ್ಬರು ಮೂರು ಜನ ಇದ್ದಾರೆ ಬಾಕಿ ಅವ್ರು ಮಾಡಬೇಡಿ ಸರ್ ಅಂತ ಇಲ್ಲಿ ಹೇಳಿದ್ದಾರೆ ಹೈಕಮಾಂಡಲ್ಲಿ ಅವರು ಕರ್ತವ್ಯ ಏನು ಮಾಡಬೇಕೋ ಅದು ನಮ್ಮ ಪರವಾಗಿ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತು ಬೆಳಿಗ್ಗೆ ಸುಮ್ಮನೆ ಮಾತಾಡ್ಸೋಗೋಣ ಅಂತೇಳಿ ನಿನ್ನೆ ನೀವು ಸೇರಿದ್ದೆ ರಮೇಶ್ ಜಾರಕಿಹೊಳಿ ವಿರುದ್ಧ ಅಸಮಾಧಾನ ಆಗಿದೆ ಏ ನಮಗೇನು ಅಸಮಾಧಾನ ನಮಗೇನು ಆ ಥರ ಅಸಮಾಧಾನ ಯಾರು ಪರವಾಗಿ ಅಸಮಾಧಾನ ಇಲ್ಲ ನಮಗೆಲ್ಲರೂ ಪಾಪ ನಮ್ಮ ಪರವಾಗಿದ್ದಾರೆ ಹೇಳ್ತಾ ಇದ್ದಾರೆ ಆಗಬೇಕು ಅಂತ ಅವರು ಒತ್ತಾಯ ಮಾಡ್ತಾ ಇದ್ದಾರೆ ನಮಗೆ ಯಾರ ಬಗ್ಗೆನೂ ಅಸಮಾಧಾನ ಇಲ್ಲ ರಮೇಶ್ ಜಾರಕಿಹೊಳಿ ಆಗಲಿ ಅಥವಾ 17 ಜನ ಯಾರು ಶಾಸಕರು ಮಂತ್ರಿಗಳು ಆಗಿದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ನಮಗೆ ವಿಶ್ವಾಸ ಇದೆ ಅಭಿಮಾನ ಇದೆ ಶಾಸಕರಾಗಿ ಮಾಡೋ ಗಂಟ ಕಾಯಬೇಕು ಓಕೆ ಥ್ಯಾಂಕ್ ಯು ಬ್ರದರ್.